ಗೋರ್ಮೆಂಟ್ ಕುಡಿತೀನಿ ಘಟ ಘಟ ಕುಡಿತೀನಿ ಘಟ ಘಟ ಹೋಗ್ತೀನಿ ಚಟಪಟ. ದಕ್ಷಿಣ ಕರ್ನಾಟಕದ ಹಿಂದುಳಿದ ಜಿಲ್ಲೆಗಳಲ್ಲಿ ಚಾಮರಾಜನಗರವು ಒಂದು. ರಾಜ್ಯದಲ್ಲಿಯೇ ಹೆಚ್ಚು ಬರ ಪೀಡಿತ ಪ್ರದೇಶ, ಮೂಲಭೂತ ಸೌಕರ್ಯ ವಂಚಿತ ನಗರ ಅನ್ನುವ ಹಣೆಪಟ್ಟಿ ಕಟ್ಟಿಕೊಂಡಿದೆ. ಈ ಹಿಂದೆ ಮೈಸೂರು ಜಿಲ್ಲೆಯ ಭಾಗವಾಗಿದ್ದ ಚಾಮರಾಜನಗರ ಕಾಲಾನಂತರದಲ್ಲಿ ಪ್ರತ್ಯೇಕ ಜಿಲ್ಲೆಯಾಗಿ ರೂಪುಗೊಂಡಿತು. ಆದರೂ ಜಿಲ್ಲೆಯಲ್ಲಿ ಹೇಳಿಕೊಳ್ಳುವಂತಹ ಯಾವುದೇ ಅಭಿವೃದ್ಧಿ ಕಂಡಿಲ್ಲ. ಇಂತಹ ಜಿಲ್ಲೆಯಲ್ಲಿ ಮುಸ್ಲಿಂ ಮಹಿಳೆಯೊಬ್ಬರು ತನ್ನ ಸ್ವಂತ ಹಣದಿಂದ ಅಂಗನವಾಡಿ ತೆರೆದು ನಡೆಸುತ್ತಿದ್ದಾರೆ. ಎಲ್ಲರೂ ಇವತ್ತು ಬೇಬಿ ಸಿಟ್ಟಿಂಗ್ ಅಂತ ಓಡ್ತಾ ಇರೋ ಈ ದಿನದಲ್ಲಿ ಅಂಗನವಾಡಿನೂ ಬೇಬಿ ಸಿಟ್ಟಿಂಗ್ ಇಂತ ಚೆನ್ನಾಗಿದೆ, ಬೇಬಿ ಸಿಟ್ಟಿಂಗ್ ಇಂತ ಅಂಗನವಾಡಿಲೂ ಒಳ್ಳೆ ಎಜುಕೇಷನ್ ಇದೆ ಅಂತ ತೋರಿಸ್ಕೊಡೋದಕ್ಕೆ ನಮ್ಮ ಶಾಯಿದಾ ಮೇಡಮ್ ಅವ್ರ ಅಂಗನವಾಡಿನೇ ಉದಾಹರಣೆ. ಯಾಕೆಂತಂದ್ರೆ ಏನಪ್ಪ, ಬೇಬಿ ಸಿಟ್ಟಿಂಗ್ಗಳೆಲ್ಲ ಬರೀ ದುಡ್ಡು ಬರೀ ಇದನ್ನೇ ಅವ್ರು ವಸೂಲಿ ಮಾಡೋದನ್ನೇ ನೋಡ್ತಾ ಇರ್ತಾರೆ, ಮಕ್ಕಳ ಎಜುಕೇಷನ್ ಅದ್ರ ಮೇಲೆ ನೋಡಲ್ಲ. ಇಲ್ಲಿ ನೋಡಿ, ಇವಾಗ ಅಂಗನವಾಡಿಲಿ ಏನಿಲ್ಲ, ಮಕ್ಕಳಿಗೆ ಬೇಕಾಗಿರೋ ಪೌಷ್ಟಿಕಾಂಶ ಆಹಾರಗಳಿದೆ, ಮೊಟ್ಟೆ ಸೊಪ್ಪು ತರಕಾರಿ ಎಲ್ಲನೂ ಕೊಡ್ತಾರೆ. ಇದ್ರ ಜೊತೆಗೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ನು ಕೊಡ್ತಾ ಇದ್ದಾರೆ. ಬೇಬಿ ಸಿಟ್ಟಿಂಗಿಂದ ಮಕ್ಕಳು ಇಲ್ಲೇನೆ 1-2-3 ಈ ಎಲ್ಲನೂ ಇಲ್ಲೇ ಚೆನ್ನಾಗಿ ಕಲಿತಾ ಇದ್ದಾರೆ. ಅಂಗನವಾಡಿಗೆ ಎಲ್ಲ ಪೋಷಕರು ಮಕ್ಕಳನ್ನ ಕಳಿಸ್ಬೇಕು. ಬೇಬಿ ಸಿಟ್ಟಿಂಗ್ ಅಂತ ಬೇಬಿ ಸಿಟ್ಟಿಂಗ್ ಹಿಂದೆ ಓಡೋದಕ್ಕಿಂತ ನಮ್ಮ ಸರ್ಕಾರ ಮಾಡಿರೋಂಥ ಅಂಗನವಾಡಿಲಿ ತುಂಬ ಪ್ರಯೋಜನ ಇದೆ, ಅದನ್ನು ಎಲ್ಲರೂ ಪಡ್ಕೋಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ತೀನಿ. ನನ್ನ ಮಕ್ಕಳಿಗೆ ಮೂರು ವರ್ಷದಿಂದನೂ 6 ವರ್ಷ ತನಕನೂ ಇಲ್ಲದೆ ಏನು ಸ್ವಲ್ಪನೂ ಪ್ರಾಬ್ಲಮ್ ಇಲ್ಲದೆ ಊಟ ತಿಂಡಿಗೆ ಎಲ್ಲದಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಬೆಳಗ್ಗೆ 10:30 4 ಗಂಟೆ ತನಕ ಕ್ಲಾಸ್ ಇರುತ್ತೆ. ಬೆಳಗ್ಗೆ ಹಾಲು ಮತ್ತು ಡಮ್ಟಿ ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ. ಚೆನ್ನಾಗಿ ಓದಿಸ್ತಾ ಇದ್ದಾರೆ, ABCD ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾನೆ ಅವನು, ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಚಾಮರಾಜನಗರದ ಗಾಳಿಪುರದಲ್ಲಿ ಸರಿಸುಮಾರು 30 ವರ್ಷಗಳ ಹಿಂದೆ ಶಾಹಿದಾ ಬಾನು ಎಂಬ ಮುಸ್ಲಿಂ ಮಹಿಳೆ ಅಂಗನವಾಡಿ ಕೇಂದ್ರಕ್ಕಾಗಿ ಕಚೇರಿಗಳಿಗೆ ಜನಪ್ರತಿನಿಧಿಗಳ ಬಳಿ ಅಲೆದಾಡಿದ್ದರು. ಆದರೆ ಯಾರೊಬ್ಬರೂ ಅವರ ಮನವಿಗೆ ಕಿವಿಗೊಡಲಿಲ್ಲ. ಅವರೆಲ್ಲರೂ ಸ್ವಂತ ಕಟ್ಟಡವಿದ್ದರೆ ನೆರವು ನೀಡಲು ಸಾಧ್ಯವೆಂದು ಹಾರಿಕೆಯ ಉತ್ತರ ನೀಡಿದ್ದರು. ಆಳುವವರ ನಿರ್ಲಕ್ಷ್ಯದಿಂದ ಬೇಸತ್ತ ಶಾಹಿದಾ ಬಾನು ಲೆಕ್ಕವಿರದಷ್ಟು ಬಾಡಿಗೆ ಮನೆ, ಮರಗಳ ಕೆಳಗೆ, ಜೋಪಡಿಯಲ್ಲಿಯೂ ಸಹ ಮಕ್ಕಳಿಗೆ ಪಾಠ ಮಾಡಿದ್ದಾರೆ. ಮಕ್ಕಳ ಕಿರಿಕಿರಿ ಸಹಿಸದ ಜನ ಅದೆಷ್ಟು ಬಾರಿ ಹೊರಹಾಕಿದ್ದಾರೆ. ಆದರೂ ಕಡೆಗೂ ಹಠ ಬಿಡದೆ ಅಂಗನವಾಡಿ ಕೇಂದ್ರ ಕಟ್ಟಲೇಬೇಕು ಅನ್ನುವ ಕನಸು ಹೊತ್ತಿದ್ದ ಶಾಹಿದಾ ಬಾನು ಟೈಲರ್ ವೃತ್ತಿ ಮಾಡುತ್ತಿದ್ದ ತನ್ನ ಪತಿಯ ನೆರವಿನಲ್ಲಿ 4 ಲಕ್ಷ ರೂಪಾಯಿ ಕೊಟ್ಟು ಖಾಲಿ ನಿವೇಶನ ಖರೀದಿಸಿ 10 ಲಕ್ಷ ಸಾಲ ಮಾಡಿ ಸುಸಜ್ಜಿತವಾದ ಅಂಗನವಾಡಿ ಕೇಂದ್ರ ಕಟ್ಟಿದ್ದಾರೆ. ನಗರದ ಹಲವಾರು ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡುತ್ತಿದ್ದಾರೆ. ಸರ್, ನಾನು ಇಲ್ಲಿ ಅಂಗನವಾಡಿ ಕಟ್ಟಕ್ ಮುಂಚೆ ತುಂಬಾ ಕಷ್ಟ ಬಿದ್ದಿದ್ದೀನಿ ಸರ್. ಯಾಕಂತಂದ್ರೆ ಬಾಡಿಗೆ ಕಟ್ಟಕ್ ಆಗಲ್ಲ, ಆಮೇಲೆ ಬಾಡಿಗೆಗಳು ಕರೆಕ್ಟ್ ಕೊಡ್ತಾ ಇರಲಿಲ್ಲ ಆಫೀಸ್ಗಳಲ್ಲಿ. ಆ ಟೈಮಲ್ಲಿ 3-6 ತಿಂಗಳಾದ್ರೂ ಬಾಡಿಗೆ ಇಲ್ಲ. ಓನರ್ಗಳು ಹೊರಗಡೆ ತೆಗೆದು ಎಲ್ಲ ಪಾತ್ರೆಗಳು ಮಕ್ಕಳಿಗೆಲ್ಲ ಹೊರಗಡೆ ಕಳಿಸ್ಬಿಡೋದು. ಆ ಟೈಮಲ್ಲಿ 10-30 ವರ್ಷದ ಮುಂಚಿತವಾಗಿ ಈ ಮಾತು. ಅದಕ್ಕೆ ನಾನು ತುಂಬ ಕಷ್ಟ ಬಿದ್ದು ಏನು ಮಾಡಿದೆ, ಸಾಲ ಮಾಡಿ ಲೋನ್ ತೊಗೊಂಡೆ ಸರ್. ಆವಾಗ 10 ಲಕ್ಷ 10 ಸಾವಿರ ರೂಪಾಯಿ ಕೊಡ್ತಾ ಇದ್ದಿದ್ರು, ನಮ್ಮ ಗೌರವಧನಕ್ಕೆ 10 ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಾ ಇದ್ರು. ಅದರಲ್ಲಿ ನಾನು ಆ ಟೈಮಲ್ಲಿ ಲೋನ್ ತೊಗೊಂಡು ಸಾಲ ಮಾಡಿ ಒಂದು ಜಾಗ ತೊಗೊಂಡು ಮತ್ತು ನನ್ನ ಹತ್ರ ಆದರೂ ಸಹ ನನ್ನ ಹತ್ರ ದುಡ್ಡು ಸಾಲಲಿಲ್ಲ. ಏನೊಂದೀಗ ಚಿಕ್ಕ ಪುಟ್ಟ ಒಂದು ಒಡವೆ ಇತ್ತು, ಅದು ತೆಗೆದು ಇಟ್ಟುಬಿಟ್ಟು ನಾನು ಜಾಗ ತೊಗೊಂಡೆ ಸರ್. ಜಾಗ ತೊಗೊಂಡ್ಬಿಟ್ಮೇಲೆ ನಾನು ಹಿಂಗೆ ಮಾಡ್ಕೊಂಡಿದ್ರೆ ಆಗಲ್ಲ, ಎಷ್ಟಾದರೂ ಕಷ್ಟ ಬಿದ್ದು ಏನಾದರೂ ಮಾಡಿ ಒಂದು ಅಂಗನವಾಡಿ ಕಟ್ಟಡ ಕಟ್ಟಲೇಬೇಕು ಅಂತ ನಾನು ಕಷ್ಟ ಬಿದ್ದು ನಾನು ಒಂದು ಅಂಗನವಾಡಿ ಕಟ್ಟಡ ಸಾಲ ತೊಗೊಂಡು ನಾನು ಕಟ್ಟಡ ಕಟ್ಟಿದೆ ಸರ್. ಕಟ್ಟಾದಮೇಲೆ ನಾನು ತಕ್ಷಣ ನಾನು ಆಫೀಸ್ಗೆ ಹೋಗಿ ಹೇಳಿದೆ ಸರ್, ಸರ್ ಈ ರೀತಿ ಕಟ್ಟಡ ಕಟ್ಟಿದ್ದೀನಿ, ನನಗೇನಾದರೂ ನನಗೆ ವ್ಯವಸ್ಥೆ ಮಾಡಿಕೊಡಿ ಸರ್ ಅಂತ. ಅದಕ್ಕೆ ಅವ್ರು ಏನು ಮಾಡೋಕ್ಕಾಗಲ್ಲಮ್ಮ, ನಾವು ಕೊಡೋಕ್ಕಾಗಲ್ಲ, ಸ್ವಂತ ಕಟ್ಟಡ ಇದ್ರೆ ಮಾತ್ರ ನಾವು ನಿಮಗೆ ಎಲ್ಲನೂ ಇದು ಕಾನ್ವೆಂಟ್ ಎತ್ತಿ ಬರವಣಿಗೆ ಬರ್ಕೊಡ್ತೀವಿ ಅಂತ. ಆಗಲ್ಲ ಅಂದಾಗ ನಾನೇ ಪುನಃ ಸಾಲ ಮಾಡಿ ತುಂಬ ಕಷ್ಟ ಬಿದ್ದು ನಾನು ಒಂದು ನನ್ನ ಹತ್ರ ನೋಡಿದ್ರೆ ನಮ್ಮ ಯಜಮಾನರು ನೋಡಿದ್ರೆ ತುಂಬ ಕಷ್ಟದಿಂದ ಬಟ್ಟೆ ಹೊಲಿತಾ ಇದ್ರು ಸರ್ ಆ ಟೈಮಲ್ಲಿ. ಅದರಲ್ಲೂ ನನಗೆ ಇದು ಸಂಬಳ ಕಡಿಮೆ, ನಮ್ಮ ಯಜಮಾನರಿಗೆ ಕೂಲಿ ಕಂಬಳ ಮಾಡ್ಕೊಂಡು ಬಂದು ಆದರೂ ಸಹ ನಾನು ಈ ಪುಟಾಣಿ ಮಕ್ಕಳಿಗೋಸ್ಕರ ನನ್ನ ಮಕ್ಕಳಿಗೆ ಮುಂದೆ ಒಳ್ಳೇದಾಗುತ್ತಲ್ಲ, ನಾನು ಈ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಂಡ್ರೆ ನನ್ನ ಮಕ್ಕಳು ಭವಿಷ್ಯ ಚೆನ್ನಾಗಾಗುತ್ತಲ್ಲ. ಕಟ್ಟಡ ತಲೆ ಎತ್ತಿದ ಬಳಿಕ ಅದನ್ನು ಸರ್ಕಾರದ ವ್ಯಾಪ್ತಿಗೆ ಒಳಪಡಿಸಿದ್ದಾರೆ. ಈಗ ಸರ್ಕಾರದ ಅನುದಾನದ ಮೂಲಕ ಮಕ್ಕಳಿಗೆ, ಬಾಣಂತಿಯರಿಗೆ ಪೌಷ್ಟಿಕಾಂಶದ ಆಹಾರ ಪದಾರ್ಥ ನೆರವನ್ನ ಪಡೆದು ಯಾವ ಖಾಸಗಿ ಶಾಲೆಗೂ ಕಡಿಮೆ ಇರದಂತೆ ನಡೆಸುತ್ತಿದ್ದಾರೆ. ಈ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಇದೆಲ್ಲ ನಮ್ಮ ಅಂಗನವಾಡಿಯಲ್ಲಿ ಈ ಗರ್ಭಿಣಿ ಬಾಣಂತಿಯರಿಗೆ, ಈ ಮಕ್ಕಳಿಗೆ ಎಲ್ಲ ರೀತಿಯಾಗಿ ಸೌಲಭ್ಯಗಳು ನಮ್ಗೆ ಸರ್ಕಾರದಿಂದ ಬರುತ್ತೆ ಸರ್. ಇದು ಎಲ್ಲ ನೋಡಿ ಚಕ್ಕೆ ಕೊಡ್ತಾರೆ, ಆಮೇಲೆ ನಮ್ಮ ಅಂಗನವಾಡಿಯಿಂದ ಹಸಿರು ಕಾಳು, ಕರಳೆಕಾಳು, ಆಮೇಲೆ ಇದು ಹಾಲು ಪೌಡ್ರು, ಬೆಲ್ಲ,
ಪುಷ್ಟಿ, ಅಕ್ಕಿ, ಬೇಳೆ ಎಲ್ಲ ರೀತಿಯಾಗಿ ಸೌಲಭ್ಯಗಳಿದೆ. ಇಲ್ಲ, ನಮ್ಮ ಬಿಲ್ಡಿಂಗ್ ಮಾತ್ರ ನಾವು ಖರ್ಚು ಮಾಡಿರೋದು ಸರ್. ಡೆಕೋರೇಷನ್ ಎಲ್ಲ ನಮ್ದೇ, ಕಾನ್ವೆಂಟ್ ಮಾಡಿರೋದೆಲ್ಲ ನಮ್ದೇ. ಬಾಡಿಗೆ ಒಂದು ಕೊಡ್ತಾರೆ ಸರ್ ಅಷ್ಟೇ, ಅವರು ಏನು ಇಲ್ಲ. ಇದು ಫುಡ್ ಎಲ್ಲ ಕೊಡ್ತಾರೆ ಸರ್, ಫುಡ್ಡು, ಗರ್ಭಿಣಿ ಬಾಣಂತಿಗೆ ಮಕ್ಕಳಿಗೆ ಏನೇನು ಕೊಡಬೇಕು, ಆಹಾರ 0-6 ವರ್ಷದ ಮಕ್ಕಳಿಗೆ, ಗರ್ಭಿಣಿಗೆ, ಬಾಣಂತಿಗೆ ಪೌಷ್ಟಿಕ ಎಲ್ಲ ನಮಗೆ ಕೊಡ್ತಾರೆ ಸರ್. ಗರ್ಭಿಣಿ ಮಹಿಳೆಯರಿಗೆ ಪ್ರಾರಂಭದಿಂದಲೂ ನಮಗೆ ಅಂಗನವಾಡಿಯಲ್ಲಿ ನಮಗೆ ತುಂಬ ಉಪಯೋಗ ಆಗಿದೆ. ಸ್ವಚ್ಛವಾದ ತರಕಾರಿನ ಯೂಸ್ ಮಾಡಬೇಕು, ಮೊಳಕೆ ಕಾಳನ್ನ ಯೂಸ್ ಮಾಡಬೇಕು ಅಂತ ಎಲ್ಲ ಆರೋಗ್ಯವಾದ ಸಲಹೆಗಳನ್ನು ಹೇಳ್ಕೊಡ್ತಾರೆ. ಗೃಹಲಕ್ಷ್ಮಿಗೆ ಸರ್ 2000 ಮೇಡಮ್ಗಳು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಮತ್ತು ಇಲ್ಲ ನಾವು ಆಟೋ ಮಾಡ್ಕೊಂಡು ಅಲ್ಲಿ ಇಲ್ಲಿ ಅಲಿಬೇಕಿತ್ತು, ಅಲ್ಲಿ ತುಂಬ ಕಷ್ಟ ಇತ್ತು ಸರ್. ಇವರು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ ನಮಗೆ. ಅಂಗನವಾಡಿ ಅನ್ನೋದು ತುಂಬ ಎಲ್ಲರಿಗೂ, ಮಕ್ಕಳು ಎಲ್ಲರಿಗೂ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.